what next? ಏನು ಇಂಟ್ರೆಸ್ಟಿಂಗ್ ಏನೇನು ಮಾಡ್ತಾ ಇದ್ದಾರೆ ಇವತ್ತು? ಏನಾದ್ರು ಎಕ್ಸೈಟ್ಮೆಂಟ್ ಇದೆಯಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಲ್ವಾ? ಎಸ್, ಅದನ್ನ ರಾಗಿನಿ ಹೇಳ್ತಾರೆ ಬನ್ನಿ. ಎಸ್ ರಾಗಿನಿ, ಏನೆಲ್ಲ ಮಾಡ್ತಾ ಇದ್ದೀವಿ ನಾವು ಇವತ್ತು? ಸಿನ್ಸ್ ಯು ಮೈ ಗರ್ಲ್ ಫ್ರೆಂಡ್, ನನಗೆ ನಿಜವಾಗ್ಲೂ ಯಾವುದೋ ಗರ್ಲ್ ಫ್ರೆಂಡ್ ಇಲ್ಲ, ಅದು ನಿಮಗೂ ಗೊತ್ತಿದೆ. ದ್ಯಾಟ್ ಯು ನೋ, ನಾನು ಹುಡುಕ್ತಾ ಇರ್ತೀನಿ ಬನ್ನಿ ಬನ್ನಿ ನನ್ನ ಗರ್ಲ್ ಫ್ರೆಂಡ್. ಆ್ಯಂಡ್ ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್ ಬೈತಾ ಇರ್ತಾರೆ ನನಗೆ ಮೋಸ್ಟ್ ಆಫ್ ದ ಟೈಮ್ಸ್, ದ್ಯಾಟ್ ಶೂಟಿಂಗ್ 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 ವರ್ಕ್ ವರ್ಕ್ ವರ್ಕ್, ಯಾವಾಗ ಮೀಟ್ ಮಾಡ್ತೀರಾ ಅದು ಇದು ಅಂತ. ಸೊ ಟುಡೇ ವಿ ಆರ್ ಎಟ್ ಹೋಮ್ ಆ್ಯಂಡ್ ಟುಡೇ ವಿ ಫಿನಿಶ್ಡ್ early. So what do you want to do? You want to cook or you want to ivaga obviously nan naina stana madsbeku because it's due, long due. Correct. So adu martivi amele. So first let's eat something. Let's cook. Yes. Let's go and cook. ನಾವು ಇವತ್ತು ಸಲಾಮಿ ಕುಕ್ ಮಾಡ್ತಾ ಇದ್ದೀವಿ ಮತ್ತೆ ಕಬಾಬ್ಸ್ ಕುಕ್ ಮಾಡ್ತಾ ಇದ್ದೀವಿ. ಸಲಾಮಿ ಆ್ಯಂಡ್ ಕಬಾಬ್ ಓಕೆ, ನೋಡೋಣ ಹೆಂಗಿರುತ್ತೆ ಅಂತ. The process begins. ಓಕೆ, ಮೈಕ್ರೋ ಓವನ್ ಇಂದ ತೆಗೆದ್ಮೇಲೆ ಮತ್ತೆ ಆಯಿಲಲ್ಲಿ ಅದನ್ನು ಫ್ರೈ ಮಾಡಬೇಕು. Be very careful with the oil ಯಾವಾಗ್ಲೂ ಅಲ್ವಾ. ನೋಡಿ ಬ್ರೌನಿಶ್ ಆಗ್ತಾ ಇದೆ, ಬ್ರೌನ್ ಕಲರ್ ಆಗ್ತಾ ಇದೆ. ಸುಗಲ ಏನು ಗೊತ್ತಾ ಇದ್ರೆ ಬ್ರೌನ್ ಆಗ್ತಾ ಇದೆ. ಇದು ಕುಕ್ ಮಾಡಬೇಕು ಅಂತ 2 ನಿಮಿಷ ಅಷ್ಟೇ. ಲೈಕ್ ಈಸಿ 2 minutes ಫ್ರಿಜ್ಜಿಂದ ತೆಗೆದು 1 minute ಮೈಕ್ರೋವೇವಲ್ಲಿ ಹಾಕಿ ಫಾರ್ಮ್ ಮಾಡಿ ಅದನ್ನು ಇದರಲ್ಲಿ ಹಾಕಿಬಿಟ್ಟು ಆಲಿವ್ ಆಯಿಲಲ್ಲಿ. ಓಕೆ. Yeah, this is chicken cheek, chicken kebab. Okay. ಇನ್ನು ಏನೇನು ಬರುತ್ತೆ ಅಡುಗೆ ಮಾಡೋಕ್ಕೆ ರಾಗಿನಿಗೆ? ನನಗೆ ಅಡುಗೆ ಮಾಡಬೇಕು ಅಂದರೆ ಫಸ್ಟು ಅಳು ಬರುತ್ತೆ. ಅಳು ಬರುತ್ತಾ? ಆಮೇಲೆ ಅಡುಗೆ ಮಾಡಬೇಕಂದ್ರೆ ಅಳು ಬರುತ್ತಂತೆ ರಾಗಿನಿಗೆ. ಯಾಕೆ? ಬಿಕಾಸ್ ನಾನು ಆ್ಯಕ್ಚುಲಿ ಪ್ರಾಬಬ್ಲಿ ಇದು ಕನ್ವೀನಿಯೆಂಟ್ ಆಗಿ ಅಮ್ಮ ಅಪ್ಪ ಮೇಲೆ ಹೇಳಬೇಕು, ಬ್ಲೇಮ್ ಮಾಡಿಬಿಡ್ಬೇಕು. ಬಿಕಾಸ್ ಅವ್ರು ನನಗೆ ಲೈಫಲ್ಲಿ ಯಾವಾಗಲೂ ಆ ಥರ ಸಿಚುವೇಶನ್ ಬಂದಿಲ್ಲ ನಮ್ಮ ಮನೆಯಲ್ಲಿ. ದಟ್ ವಿ ಹ್ಯಾವ್ ಟು ಗೆಟ್ ಟು ಕಿಚನ್ ಅಂಡ್ ಬಿಕಾಸ್ ನನ್ನ ಅಮ್ಮ ಬಂದು ತುಂಬ ಒಳ್ಳೆ ಕುಕ್. ಇದೇನಿದು ಅದು ಕಬಾಬು, ಇದು ಸಲಾಮಿ. ಸಲಾಮಿ ಬ್ರೌನ್ ಕಲರ್ ಬಂದಿದೆ, ಸೊ ಪ್ರಿಪೇರ್ ಆದಂಗೆ ಚೆನ್ನಾಗಿ ಫುಲ್ ಕುಕ್ ಆಗಿದೆ. ಈಗ ಕಬಾಬ್ಸ್ ಅಂಡ್ ಸಲಾಮಿ ಕುಕ್ ಮಾಡಿದ್ದೀವಿ. ಭಾ ಟ್ರೈ ಮಾಡ್ತೀರಾ? ಗೊತ್ತಾಯ್ತಾ ಯಾರಂತ? ಇದು ದಿಸ್ ಇಸ್ ಮೈ ಡ್ಯಾಡ್. ಯೇ, ಅವರು ತುಂಬ ಒಳ್ಳೆ ಕುಕ್ಕು. ನಾನು ಬಿಟ್ಟು ಎಲ್ಲ ಈ ಮನೆಯಲ್ಲಿ ತುಂಬ ಒಳ್ಳೆ ಕುಕ್ಕು. ಎಸ್. Oh my god. ಯಾವಾಗಲೂ ಮಾಡಲ್ವಾ? ಯೂಶಲಿ ಕುಕ್ ಮಾಡಲ್ವಾ ರಾಗಿನಿ? ವೆರಿ ರೇರ್ಲಿ. ಓಕೆ ಓಕೆ, ಬೆಟರ್ ಕುಕ್. ಎಸ್ ಎಸ್. ಕೋಲ್ಡ್ ಕಾಫಿ ಮಾಡೋದು ಯಾರ್ಯಾರಿಗೆ, ಎಷ್ಟು ಜನಕ್ಕೆ ಬರುತ್ತೆ? ಕೋಲ್ಡ್ ಕಾಫಿ ಮಾಡೋಕ್ಕೆ ಬರುತ್ತಾ ನಿಮಗೆ? ಸೊ ರಾಗಿನಿ ಹೇಳ್ಕೊಡ್ತಾರೆ ಕೋಲ್ಡ್ ಕಾಫಿ ಹೇಗೆ ಮಾಡೋದು ಅಂತ. ಲೆಟ್ಸ್ ಸಿ ಹೆಂಗೆ ಮಾಡ್ತಾರೆ ಅಂತ ನೋಡೋಣ. ವೆರಿ ಸಿಂಪಲ್. ನನ್ನ ವೇಲ್ ಮಾಡಿದರೆ 2 ನಿಮಿಷದಲ್ಲಿ ಕಲಿತೀರಾ. ಸೊ ಯು ಪುಟ್ ದಿಸ್ ಮಚ್ ಆಫ್ ಮಿಲ್ಕ್. ಅಕಸ್ಮಾತ್ ನಿಮಗೆ ಇಷ್ಟೊಂದು ಹಾಲು ಹಾಕಬೇಕಾ? ಓಕೆ. ಅಕಸ್ಮಾತ್ ಇಫ್ ಯು ಲೈಕ್ ಥಿಕ್ ಕಾಫಿ ಅಂದರೆ ಮಿಲ್ಕ್ ಕಾಫಿ ತುಂಬ ಇಷ್ಟ ಅಂದರೆ ಮಿಲ್ಕ್ ಆ್ಯಂಡ್ ಶುಗರ್ ಆ್ಯಂಡ್ ಕಾಫಿ. ಅಕಸ್ಮಾತ್ ನಿಮಗೆ ಓನ್ ಲೈಕ್ ಅ ಲಿಟಲ್ ಲೈಟರ್ ಕಾಫಿ ಇಷ್ಟ ಅಂದರೆ ಅದು ಅದರಲ್ಲಿ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೋಬೋದು. ಓಕೆ. ನೀರು ಹಾಕಿದ್ದಾರೆ 1.5 ಸ್ಪೂನ್ಸ್. ಓಕೆ, 1.5 ಸ್ಪೂನ್. ಡಿಪೆಂಡ್ಸ್ ಅಗೇನ್, ನಿಮಗೆ ಸ್ಟ್ರಾಂಗ್ ಕಾಫಿ ಇಷ್ಟ ಅಂದರೆ ನೀವು ಜಾಸ್ತಿ ಹಾಕ್ಬೋದು ಆ್ಯಂಡ್ ನಿಮಗೆ ಕಮ್ಮಿ ಇಷ್ಟ ಅಂದರೆ ಅದು ಕಮ್ಮಿ ಹಾಕ್ಬೋದು. ಶುಗರ್ ಫಿನಿಶ್ ಆಗಿದೆ ಆಲ್ಮೋಸ್ಟ್. ನಮ್ಮ ಮನೆಯಲ್ಲಿ ಯಾರು ಯೂಸ್ ಮಾಡಲ್ಲ ಯೂಶ್ವಲಿ ಶುಗರ್. ಟೇಸ್ಟ್ ಮಾಡ್ತೀರಾ? ಎಸ್. Cheers. Cold coffee. ಜೊತೆ ಇಬ್ರು ಗೆಸ್ಟ್ ಗಳು ಇದ್ದಾರೆ ನಿಮಗೆ ಕಾಣಿಸ್ತಾ ಇದೆಯಾ ಗೊತ್ತಿಲ್ಲ ನನಗೆ look here yes ಇಬ್ರು ಮರಿಗಳು ಹುಡುಗರ ಹುಡುಗಿರ ಇಬ್ರು ಹುಡುಗರು ಹುಡುಗರೇನಾ ರಾಗಿ ಮನೆಯಲ್ಲಿ ಯಾವಾಗಲೂ ಹುಡುಗರೇನಾ ಯಾ this is Casper ಇವತ್ತು whole day a day with Ragini ನೀವೆಲ್ಲ ಎಂಜಾಯ್ ಮಾಡಿದಿರಾ ಅನ್ಕೊಂಡಿದ್ದೀನಿ ಕ್ಯಾಮೆರಾ ಪರ್ಸನ್ ಲೋಕೇಶ್ ಜೊತೆ ಸುಗುಣ ಸುವರ್ಣ ನ್ಯೂಸ್ ಗಾಗಿ ಬೆಂಗಳೂರಿನಿಂದ